ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದನೂ ವ್ಲಾಗ್ಸ್ ಮಾಡ್ತಾ ಇದ್ದೀನಿ 8 ಗಂಟೆಯಿಂದ. ಸೊ ನೋಡ್ಬೋದು, ಇವಾಗ ತಾನೇ ಅಂಗಡಿಗೆ ಬಂದು ತುಂಬ ಲೇಟಾಗಿ ಬಂದ್ವಿ ಇವತ್ತು. ನೋಡಿ, ಎಲ್ಲ ಐಟಮ್ಸು ಒಳಗಡೆನೆ ಇದೆ, ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಯಾವುದು ಇನ್ನೂ ಆಚೆ ಇಕ್ಕಲಿಲ್ಲ, ಎಲ್ಲ ಇಕ್ಕಬೇಕು. ಜನ ಇರೋದ್ರಿಂದ ಸ್ವಲ್ಪ ಲೇಟಾಗೋಯಿತು. ಇದೆಲ್ಲನೂ ಫುಲ್ ಆಚೆ ಜೋಡಿಸ್ಬಿಟ್ಟು ಮತ್ತು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಅಂಗಡಿ ಫುಲ್ಲು ತುಂಬಾ ಹರ್ಕೊಂಡಿದೆ ಎಲ್ಲ ಐಟಮ್ಸೂ. ಮಳೆ ಬರೋದ್ರಿಂದ ಅಲ್ಲಿ ಇಲ್ಲಿ ಎತ್ತಿಕ್ಬಿಡ್ತೀನಿ ನೈಟ್ ಹೋಗುವಾಗ. ಸೊ ಇವಾಗ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಡು, ಕ್ಲೀನಾಗಿ ಐಟಮ್ಗಳನ್ನ ಫಸ್ಟು ಜೋಡಿಸ್ಕೊತೀನಿ ಆಚೆಗೆ, ಆಮೇಲೆ ಎಲ್ಲ ಐಟಮ್ನ ಫಸ್ಟು ಆಚೆ ಜೋಡಿಸ್ಬಿಟ್ಟು ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೋಡ್ತಾ ಇರಿ. ಪ್ಲೀಸ್, ಇಷ್ಟ ಆಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಇವತ್ತು ಇಡೀ ವ್ಲಾಗ್ಸ್ ಯಾವ ಥರ ಇರುತ್ತೆ, ಇಡೀ ಡೈಲಿ ರೊಟೀನ್ ಅಂತ. ಸೊ ನೋಡಿ ಫ್ರೆಂಡ್, ಪಾಪು ಇವಾಗಷ್ಟೇ ಬಂದಿದ್ದಾನೆ. ಇವಾಗ ರಾಗಿ ಕೂಡ ತಿನ್ನಿಸ್ಬೇಕು ಚಿನ್ನಿಗೆ. ಬಾ ಚಿನ್ನಿ, ರಾಗಿ ತಿನ್ನೋ ನಾನು. ಸೊ ರಾಗಿ ತಿನ್ನಿಸ್ತೀನಿ. ಅದಕ್ಕೆ ಮುಂಚೆ ಇವಾಗ ಒಂದು ಸೋಪು ಬಂತು ಸಂತೋಷ್ ಸೋಪ್ ಅಂಗಡಿಗೆ. ನಮ್ಮದು ಅಂಗಡಿ ಶಾಪ್ ಇರೋದ್ರಿಂದ ಸೊ ನೋಡ್ಬೋದು. ಮನೆಯವರು ಒಂದು ಸೋಪ್ ತೊಗೊಳ್ಳೋ ಬದಲು 2 ಸೋಪ್ನ ತೊಗೊಳ್ಳಿ, ಯಾವಾಗ ಒಂದು ಸ್ಪೂನ್ ನಿಮಗೆ ಮನೆಗೆ ಫ್ರೀಯಾಗಿ ಬರುತ್ತೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ 2 ತೊಗೊಂಡ್ರೆ ಒಂದು ಸ್ಪೂನ್ ಏನಿದೆ ಫ್ರೀಯಾಗಿ ಕೊಡ್ತಾರೆ. ಸೊ ಒಂದು ತೊಗೊಳ್ಳೋ ಬದಲು 2 ತೊಗೊಂಡು ಒಂದೊಂದು ಸ್ಪೂನು ಮನೆಗೆ ಯೂಸ್ ಆಗುತ್ತಲ್ವಾ. ಇವಾಗಷ್ಟೇ ಬಂತು, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರೋರು ಕೂಡ ತಿಳ್ಕೊಳ್ಳಿ. ಸೊ ನೋಡ್ಬೋದು, ಪಾಪುಗೆ ರಾಗಿ ಏನು ಮಾಡ್ಕೊಂಬಂದಿದ್ರು ನಮ್ಮ ಮನೆಯವ್ರಿಗೆ. ಫಸ್ಟ್ ರಾಗಿ ಒಂದು ದಿವಸ 2 ದಿವಸ ಮಾಡೋವರೆಗೂ ಸ್ವಲ್ಪ ನೀರು ಅಳತೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಗಟ್ಟಿನೇ ಇದೆ. ಸ್ವಲ್ಪ ಮೊಸರು ಹಾಕಿ ತಿನ್ನಿಸ್ತೀನಿ ಪಾಪುಗೆ. ಇವಾಗ ಗಟ್ಟಿ ಮೊಸರು ಹಾಕೋದ್ರಿಂದ ಯಾವುದು ಕೋಲ್ಡ್ ಏನಾಗಲ್ಲ. ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ನೋಡಿ, ಈ ಥರ ಕಲಸಿಬಿಟ್ಟು ಕ್ಲೀನಾಗಿ ಮಕ್ಕಳು ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮೊಸರು ಹಾಕ್ಕೊಂಡು ತಿನ್ನಿಸಿದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ. ಪಾಪುಗೆ ಇದರಿಂದನೇ ಹೊಟ್ಟೆ ತುಂಬೋದು. ಬೆಳಿಗ್ಗೆ ಒಂದು ಟೈಮು ರಾಗಿ ತಿನ್ನಿಸೇ ತಿನ್ನಿಸ್ತೀನಿ. ನೋಡಿ, ಅಂಗಡಿ ತಿಂಡಿಗಳು ಜಾಸ್ತಿ ತಿಂತಾವೆ, ಸ್ವಲ್ಪ ಅಂಗಡಿ ತಿಂಡಿಗಳು ಕಡಿಮೆ ಮಾಡಬೇಕು ಅವನಿಗೆ. ಅದಕ್ಕೆ ರಾಗಿ ಸೇರಿ ಮತ್ತೆ ಮಾಡಿಸಿ ಪುಡಿ ಮಾಡಿದ್ದೀನಿ ಇವಾಗಷ್ಟೇ. ಸೊ ನೋಡಿ, ಒಂದು ತಿಂತಾನೆ, ನೀರು ಕುಡಿತಾನೆ, ಎಷ್ಟು ಗದರಿಸಿದ್ರು ಬಿಡಲ್ಲ. ಬಿಸಿನೀರೇ ಕೊಡ್ತಾ ಇದ್ದೀನಿ ಅವನಿಗೆ ಕೂಡ. ನೀರು ಒಟ್ಟಿಗೆ ಆಮೇಲೆ ಕುಡಿಬೇಕು ಆಯಿತಾ, ಮತ್ತೆ ಮತ್ತೆ ನೀರು ಕುಡಿಬಾರ್ದು. ಪೂರ್ತಿಯಾಗಿ ಮಾಮ್ ತಿನ್ಬಿಟ್ಟು ಆಮೇಲೆ ನೀರು ಕುಡಿಬೇಕು ಆಯಿತಾ. ಹಂಗೆ ಇಟ್ಕೊಂಡಿರು ನೀರು, ಗುಡ್ ಬೈ ಅಂತಾರೆ ಎಲ್ಲರೂ ಅಲ್ವಾ. ಇಲ್ಲಾಂದರೆ ಬ್ಯಾಡ್ ಬೈ ಆಗ್ತೀಯಾ. ನೋಡು ನೋಡು ನೋಡು, ಕುಡಿಬಾರ್ದು ಅಂತ ಹೇಳಿದೆ ತಾನೇ. ಫಸ್ಟ್ ಮಾಮ್ ತಿನ್ಬಿಡು, ಆಮೇಲೆ ನಾನು ತಿನ್ನಿಸ್ತೀನಿ ಓಕೆನಾ. ನೀರು ಕುಡಿಸ್ತೀನಿ. ನನ್ನ ಪಾಪುಗೆ ತಿನ್ನಿಸ್ಬಿಟ್ಟು ನಾನು ಕೂಡ ಇವಾಗ ನಾಷ್ಟ ಏನು ಮಾಡಬೇಕು. ಟೈಮ್ ಇವತ್ತು 11 ಗಂಟೆ ಆಗ್ತಾ ಬಂತು, ನಮಗೆ ಟೈಮಿಂಗ್ಸೇ ಇಲ್ಲ ಊಟ ನಾಷ್ಟಕ್ಕೆ. ಸೊ ಏನು ಮಾಡೋದು, ಎಷ್ಟೋ ಟ್ರೈ ಮಾಡಿದ್ರು ತುಂಬ ಲೇಟ್ ಆಗಿಬಿಡ್ತಾ ಇದೆ. ತಿಂದ್ಬಿಟ್ಟು ಆಮೇಲೆ ನೀರು ಕುಡಿ ಅಂದರೆ ಒಟ್ಟಿಗೆ ನೀರು ಕುಡಿತಾ ಇದೆ. ಸೊ ಇದೆಲ್ಲ ಟಾಯ್ಸ್ ತೊಗೊಂಬಂದಿದ್ದಾನೆ, ಏನೇನಂತ ಹೆಸರು ಹೇಳ್ತಾನೆ ಇಲ್ವ ನೋಡೋಣ. ಸೊ ಇದರ ಹೆಸರೇನು, ಇದೇನಿದು? ಇದು ಬಚ್ಚು. ಬಸ್ ಕರೆಕ್ಟ್. ಇದು ಅದು ಬಸ್. ಇದು ಬಚ್ಚು. ಇದು ಇದು ಬಸ್. ಇದು ಬಚ್ಚು. ಇದು ವಾಟರ್. ವೆರಿ ಗುಡ್. ಇದು ಇದು ಏರೋಪ್ಲೇನ್. ವೆರಿ ಗುಡ್. ಇದು ಅದಾ ಏರೋಪ್ಲೇನ್. ಎಲ್ಲ ಏರೋಪ್ಲೇನೇನಾ? ಹೆಲಿಕಾಪ್ಟರ್ ಇದೆ, ಏರೋಪ್ಲೇನ್ ಇದೆ ಅಲ್ವಾ. ಸೊ ಎಲ್ಲರ ಹೆಸರು ಗೊತ್ತಾ ನಿಮಗೆ? ಜಾಸ್ತಿ ಇದೆಯಾ? ಸರಿ.
ಅಷ್ಟೇ ನೋಡಿ. ಇವತ್ತು ನಾಷ್ಟ ಬಂದು ನನಗೆ ಪುಳಿಯೋಗರೆ ಮತ್ತು ಮೊಸರು. ಪಾಪು ಕೂಡ ಮೊಸರು ಹಾಕಲಾಗಿ ತಿನ್ನಿಸೆ. ಇವಾಗ ನಾನು ಪುಳಿಯೋಗರೆ, ಇದು ನಮ್ಮ ಮನೆಯವ್ರು ಮಾಡಿದ್ದಾರೆ. ಮಾರ್ನಿಂಗ್ ಟೈಮ್ ಅವರೇ ಮಾಡುವಂಥದ್ದು ನಾಷ್ಟ. ನಾನು ಒಂದ್ಸರಿ ಪುಳಿಯೋಗರೆ ರೆಸಿಪಿನ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ, ಆ ಥರ ಮಾಡ್ಕೊಳ್ಳಿ. ಇವತ್ತಾದರೆ ಇವತ್ತು ಪುಳಿಯೋಗರೆ ನಮ್ಮನೇಲಿ ಇರೋದ್ರಿಂದ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ತೋರಿಸ್ತೀನಿ. ಪುಳಿಯೋಗರೆ ಇದು ನಾಷ್ಟ. ನೋಡ್ಬೋದು ಫ್ರೆಂಡ್, ಇವಾಗಷ್ಟೇ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಹೊರಗಡೆ ಪಾಟಿಗೆ ನೀರು ಹಾಕ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದೀವಿ ಗಿಡಕ್ಕೆ. ಡೈಲಿ ಆಗಬೇಕು, ಇಲ್ಲ ಅಂದರೆ ಒಂಥರ ಬಾಡೋದಂಗೆ ಇರುತ್ತೆ ಗಿಡಗಳು. ನೋಡಿ ಪಾಪು ನನಗಿಂತ ಮುಂಚೆ ಹೋಗ್ತಾ ಇದ್ದಾರೆ ನೀರು ಹಾಕ್ಬೇಕು ಅಂತ. ಕತ್ಲೆ ಆಗಿದೆ, ಯಾರೋ ಇರೋ ಗಿಡ. ಇದು ದಾಸವಾಳ ಹೂವು. ಇಲ್ಲಿ ಮಾವಿನ ಎಲೆ ಮತ್ತು ದೊಡ್ಡ ತುಳಸಿ ಅತ್ತಾರಲ್ಲ ಅದು, ಇದು ನೋಡಿ ಈ ಥರ. ಮತ್ತು ಇಲ್ಲಿ ತುಳಸಿ ಮತ್ತು ಇದು ಆಪಲ್ ಗಿಡ. ಇದು ಲೆಮನ್. ಈ ಥರ ಹಾಕಿದ್ರೆ ಗಿಡ ಫ್ರೆಶ್ ಆಗಿರೋ ಥರ ಕಾಣಿಸುತ್ತೆ. ಬಟ್ಟೆ ಒಣಗಿದೆ, ನೈಟ್ ಒಣಗಿ ಹಾಕಿದ್ದೆ ನಿನ್ನೆ, ಇವಾಗೆಲ್ಲ ಎತ್ತಿಕ್ತೀನಿ. ನೋಡಿ ಎಷ್ಟು ಕ್ಲೀನ್ ಮಾಡ್ತೀವ, ಮತ್ತೆ ಇದೇ ಥರ ಮಾಡಿರ್ತಾರೆ. ಮನೆ ಬಂದು ಇವಾಗ ಒಂದೇ ಕೆಲಸಗಳು ಮಾಡ್ಕೊತೀನಿ. ಟೈಮ್ ನೋಡ್ಬೋದು, ಎಕ್ಸಾಕ್ಟ್ 8 ಗಂಟೆ, 7:30 ನಾವು ಬಂದಿರುವಂಥ ಟೈಮು. ಸೊ ನಮ್ಮ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗಿಡಗಳು, ಅದನ್ನು ಪೂರ್ತಿಯಾಗಿ ನಾನು ಒಂದು ದಿವಸ ಲೀವ್ ಇರೋ ಟೈಮಲ್ಲಿ ತೋರಿಸ್ತೀನಿ. ನೋಡಿ ಭತ್ತ ಸಂತೆಯಿಂದ ಅಲ್ಲಿಂದನೇ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಸೊ ಎಲ್ಲನೂ ಅಲ್ಲಿಂದನೇ ತೊಗೊಂಬಂದ್ಬಿಟ್ವಿ. ಟೀ ಬಿಸ್ಕೆಟು, ಟಿಫನ್ ಬಾಕ್ಸ್ಗಳು ಎಲ್ಲ ಇದೆ, ಇದನ್ನೆಲ್ಲನೂ ಎತ್ತಿಕ್ಬೇಕು ಇವಾಗ. ಮತ್ತು ಹಾಲು, ಒಂದೊಂದು ದಿವಸ ನಂದಿನಿ, ಒಂದೊಂದು ದಿವಸ ದೊಡ್ಡ, ಆ ಥರ. ಮೆಣಸಿನ್ಕಾಯಿ, ಹಾಲು ಎಲ್ಲ ತೊಗೊಂಬಂದ್ವಿ ಇವಾಗ. ಓಕೆ ಓಕೆ, ನೋಡಿದ್ರಲ್ಲ ಪಾಟ್ಗಳು ಯಾವ ಥರ ಬರ್ತಾಯಿದೆ ಅಂತ. ಮಳೆ ಬಿದ್ದರೆ ಚೆನ್ನಾಗಿ ಚಿಗುರಿ, ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಗಿಡಗಳು. ನಾನು ಲಾಕ್ಡೌನಲ್ಲಿ ಹಾಕಿದ್ದೆಲ್ಲ ಗಿಡಗಳನ್ನು, ಇವಾಗ 4 ವರ್ಷ ಆಗ್ತಾ ಬಂತು. ಆ್ಯಪಲ್ ಗಿಡ ಒಂದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಅಷ್ಟೇ. ಸೊ ಬಂದ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಟಿವಿ ಸೌಂಡ್ ನೋಡ್ಬೋದು ಎಷ್ಟು ಇಕ್ಕಿದ್ದಾರೆ ಅಂತ. ಪೂಜೆನೂ ಮಾಡಬೇಕು ಇವತ್ತು ಗುರುವಾರ. ಸೊ ನೋಡ್ಬೋದು ರೂಮಲ್ಲಿ. ಸೊ ಓಕೆ ಫ್ರೆಂಡ್, ಬೇಗ ಬೇಗನೆ ಬೇಗ ಬೇಗ ಫಟಾಫಟ್ ಕೆಲಸ ಮಾಡಿ ಫಸ್ಟು, ಆಮೇಲೆ ನಾನು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್, ದೇವ್ರ ಮನೆ ಎಲ್ಲನೂ ಇವತ್ತು ಶನಿವಾರ ಮಾಲೆ ಅಮಾವಾಸ್ಯೆ ಇರೋದ್ರಿಂದ ನಾಳೆ ಶುಕ್ರವಾರ ಇದೆ, ನಾಳೆನೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಇವತ್ತು ಗುರುವಾರ ಅಂತ ಎಲ್ಲ. ಈಗ ನೋಡಿ ದೇವ್ರ ಮನೆ ಎಲ್ಲ ಸಿಂಪಲ್ಲಾಗಿ ಕ್ಲೀನ್ ಮಾಡಿ ದೀಪನ ಎಲ್ಲ ಹಾಗೆ ಇರ್ತೀನಿ. ಇವಾಗ ನೈಟ್ ತುಂಬ ಟೈಮ್ ಆಗಿದೆ. ಸೊ ನೋಡ್ಬೋದು ಪೂಜೆಯನ್ನು ಮಾಡಲ್ಲ, ಕ್ಲೀನಾಗಿ ಕ್ಲೀನ್ ಮಾಡಿ ಬಿಟ್ಬಿಟ್ರೆ ಮತ್ತು ಶುಕ್ರವಾರನೂ ಕ್ಲೀನ್ ಮಾಡಬಾರ್ದು ಅಂತೇಳಿ ಇವತ್ತು ಗುರುವಾರ ನೈಟ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿಟ್ಬಿಟ್ರೆ ಶುಕ್ರವಾರ ಮತ್ತು ಶನಿವಾರ ಮಾಲೆ ಅಮಾವಾಸ್ಯೆ ಇರೋದ್ರಿಂದ ಮತ್ತು ಅವತ್ತು ಕೂಡ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಗುರುವಾರ ನೈಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಮಾತ್ರ ಸಿಂಪಲ್ಲಾಗಿ ಕ್ಲೀನ್ ಮಾಡಿ ರಂಗೋಲಿ ಮಾತ್ರ ಹಾಕಿದ್ದೀನಿ. ನಾಳೆ ದೀಪ ನಾಣಿಸೋಣ ಅಂತೇಳಿ ತುಂಬ ಲೇಟಾಗಿರೋದ್ರಿಂದ ಪೂಜೆ ಮಾಡಲಿಲ್ಲ. ನೋಡಿ ಹೂವು ಕೂಡ ತಂದಿಟ್ಟಿದ್ದೀನಿ ನಾನು,
ಹೂವನ್ನ ಕಟ್ಟಬೇಕು. ಬಿಡಿ ಹೂವು ತಗೋಬಂದಿದ್ದೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಹೂವು ಅಂತ, ತುಂಬಾ ಚೆನ್ನಾಗಿದೆ. ತುಂಬ ಕಡಿಮೆ ಬೆಲೆ ಇವಾಗ ಹೂವಿಂದು. ಸೊ ನೋಡ್ಬೋದು 20 ರೂಪಾಯಿಗೆ ಹಾಫ್ ಕೆ ಜಿ 1 ಕೆ ಜಿ ಆಗುವಷ್ಟು ಹೂವನ್ನು ಕೊಟ್ಟಿದ್ದಾರೆ. ರೋಸು ಮತ್ತು ಸೇವಂತಿಗೆ ಎರಡು ತಗೋಬಂದಿದ್ವಿ. ಇವತ್ತು ಮಾರ್ನಿಂಗ್ ತಂದು ಹಾಗೆ ಇಟ್ಟಿದ್ದೀನಿ. ಇದನ್ನು ಕ್ಲೀನಾಗಿ ಕಟ್ಟಿ ಆಮೇಲೆ ಪೂಜೆ ಮಾಡಬೇಕು. ಹಾಗೆ ಓಪನ್ ಮಾಡಿಡ್ತೀನಿ. ಇದನ್ನು ಕವರ್ ನೀಟಾಗಿ ಕಟ್ಟಿಕ್ಬಿಟ್ರೆ ನೋಡಿ ಈ ಥರ ಕಪ್ಪು ಕಪ್ಪು ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಇಡ್ತೀನಿ. ನೋಡಿ ಒಂದು ಬ್ಯೂಟಿ ಟಿಪ್ಸ್ ಕೂಡ ಕೊಡ್ತೀನಿ ಇವತ್ತು ನಾನು ಇವತ್ತು ಡೈಲಿ ವ್ಲಾಗಲ್ಲಿ. ನೋಡಿ ಸ್ವಲ್ಪ ಒಂದು ಚಿಟಿಕೆ ಕಸ್ತೂರಿ ಅರಿಶಿನ ಮತ್ತು ಮೊಸರು ನೈಟ್ ಕ್ರೀಮ್ ಥರ ಯೂಸ್ ಆಗುತ್ತೆ. ಇದು ನಮ್ಮ ಫೇಸ್ ಏನಿದೆ ನೈಟ್ ಇದನ್ನು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಗ್ಲೋ ಬರುತ್ತೆ, ಮತ್ತು ಯಾವುದನ್ನು ಕಲೆ ಡಾರ್ಕ್ ಸರ್ಕಲ್ ಇದ್ದರೆ ಕ್ಲೀನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಬರೀ ಮೊಸರು, ಒಂದು ಚಿಟಿಕೆ ಅರಶಿನ, ಎರಡೇ ಸಾಕು. ನೀವು ಬೇಕಾದರೆ ಹಾಲು ಅರಶಿನ ಕೂಡ ಹಾಕ್ಕೋಬೋದು, ಹಾಲು ಇನ್ನೂ ಒಳ್ಳೆಯದು. ಬಟ್ ನಾನು ಮೊಸರು ಇತ್ತಲ್ಲ ಅಂತೇಳಿ ಮೊಸರು ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇನ್ನು ಕ್ಲೀನಾಗಿ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೆ. ದೇವ್ರ ಮನೆ ಕ್ಲೀನ್ ಮಾಡಿ ಬಂದು ಇವಾಗ ಒಂದು ಬ್ಯೂಟಿ ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಮೇಕಪ್ ಏನು ಮಾಡಿರಬಾರ್ದು, ಫೇಸ್ ಮೇಲೆ ಹಾಗೆ ಕ್ಲೀನಾಗಿರಬೇಕು ಫೇಸು. ಕ್ಲೀನಾಗಿ ಮಿಕ್ಸ್ ಮಾಡಿ ಇಷ್ಟು ಮಾತ್ರ ಕೈಗೆ ತಗೊಂಡು ತುಂಬ ಒಳ್ಳೆ ಸಾಫ್ಟಾಗಿ ಫೇಸ್ಗೆ ಮಸಾಜ್ ಮಾಡಿ ಆಮೇಲೆ ಹಾಗೆ ಮಲ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಏನಿದೆ ನೈಟು ನಾವು ಮಲ್ಕೊಳ್ಳೋ ಟೈಮಲ್ಲಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡುತ್ತೆ. ಇದು ನೋಡಿ ಕಣ್ಣು ಸುತ್ತ ಇರುವಂಥ ಕಪ್ಪಗಿರುತ್ತೆ. ಸೊ ಫೇಸ್ ವೈಟ್ ಇರುತ್ತೆ, ಕಣ್ಣು ಹತ್ರ ಫುಲ್ ಕಪ್ಪಗಿರುತ್ತಲ್ವ, ಸೊ ಅದೆಲ್ಲ ಕ್ಲೀನಾಗಿ ವಾಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಕ್ಲೀನಾಗಿ ಮಸಾಜ್ ಮಾಡಿದ್ದೀನಿ. ಒಂದು 10 ನಿಮಿಷ ಫುಲ್ ಇದರಲ್ಲಿ ಏನಿದೆ ಎಲ್ಲ ಕ್ಲೀನಾಗಿ ನಮ್ಮ ಫೇಸ್ ಮೇಲೆ ಹಿಂಗೆ ಹೋಗಬೇಕು. ಅಲ್ಲಿವರೆಗೂ ನಾವು ಈ ಕ್ರೀಮ್ನ ತೊಗೊಂಡು ಅಂದರೆ ಫೇಸ್ ಪ್ಯಾಕ್ನ ತೊಗೊಂಡು ಮೊಸರು ಮತ್ತು ಇದು ಅರಶಿನ ಎರಡೂ ಹಾಕಿ ಕ್ಲೀನಾಗಿ ಕಲಿಸಿದ್ನಲ್ವ, ಅದೆಲ್ಲ ಆಗೋವರೆಗೂ ಫೇಸ್ ಮೇಲೆ ರಬ್ ಮಾಡ್ತಾ ಮಾಡ್ತಾ ಅದೆಲ್ಲನೂ ಡ್ರೈ ಆಗ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ಕ್ಲೀನಾಗಿ ಸ್ಕ್ರಬ್ ಮಾಡಿ ಹಾಗೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ಸ್ವಲ್ಪ ಉಗುರು ಬೆಚ್ಚಗೆ ನೀರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು, ತುಂಬಾ ಕ್ಲೀನಾಗುತ್ತೆ ಫೇಸ್. ಡೈಲಿ ಆ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಟ್ಯಾನಿಂಗ್ ಆಗಿರ್ಬೋದು, ಸೊ ಮತ್ತೇನು ಸಣ್ಣ ಸಣ್ಣ ಕೂದಲಿದೆ ಅದೆಲ್ಲನೂ ನಿಧಾನಕ್ಕೆ ಉದುರ್ತಾ ಬರುತ್ತೆ. ಇದನ್ನು ಎರಡೂ ಕೈಯಲ್ಲಿ ಮಸಾಜ್ ಮಾಡ್ಕೊಳ್ಳೋದು ಬೆಸ್ಟು. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಒಂದು ಹ್ಯಾಂಡಿಂದ ಮಾತ್ರನೇ ಪ್ರಪ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿವರೆಗೂ ಫುಲ್ಲು ಕ್ಲೀನ್ ಆಗೋವರೆಗೂ ಈ ಥರ ಮಾಡಿಕೊಂಡು ಏನಾನ ಇದು ಒಣಗಿ ಫುಲ್ಲು ಒಣಗಿಬಿಟ್ರೆ ಉದುರಿದ್ರೂ ಉದುರ ಹೋಗ್ಲಿ ಪರವಾಗಿಲ್ಲ, ಯಾವ್ದನ್ನು ಹಳೆ ಬಟ್ಟೆ ಹಾಕ್ಕೊಂಡು ಸೊ ನೈಟ್ ಮಾಡ್ಕೊಂಡು ಹೋದ್ರಿಂದ ನಮ್ಮ ಫೇಸ್ ತುಂಬಾ ಗ್ಲೋ ಆಗುತ್ತೆ. ಸೊ ಈ ಥರ ಮಾಡಿ ನೋಡಿ ನೀವು ಕೂಡ. ನಾವು ಮಾಡೋವಂಥ ವಸ್ತು ಮೇಲೆ ನಾವು ನಮ್ಮ ಕೇಟ್ ಮಾಡಿದ್ರೆ ಹಾಕ್ಕೊಳ್ಳೋವಂಥ ಫೇಸ್ ಪ್ಯಾಕ್ ಏನಿದೆ ಅದು ಕೂಡ ಕೆಲಸ ಮಾಡುತ್ತೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟೇ. ಇದು ಡ್ರೈ ಆದಮೇಲೆ ಇನ್ನೊಂದ್ಸರಿ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ನೈಟ್ ಓವರ್ ನೈಟ್. ನಾನು ಸೊ ಮಾರ್ನಿಂಗ್ ಇದು ಕೈನ ವಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪಾತ್ರೆ ಕೆಲಸಗಳು ಆಯಿತು, ಇನ್ನು ಸ್ವಲ್ಪ ಪಾತ್ರೆ ಇದೆ ಅದನ್ನು ವಾಶ್ ಮಾಡಿ ಇನ್ನೇನು ಮಲ್ಕೊಳ್ಳೋದು. ಟೈಮ್ 11 ಗಂಟೆ ಆಯಿತು. ಮತ್ತು ನನ್ನ ವ್ಲಾಗ್ಸ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಪ್ಲೀಸ್, ನಿಮ್ಗೆ ಏನಾರು ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋ ಎಲ್ಲರಿಗೂ ಹೆಚ್ಚಾಗಿ ಶೇರ್ ಮಾಡಿ, ಅಲ್ಲೇ ಇರೋವಂಥ ಆಲ್ ಅನ್ನೋ ಬಟನನ್ನು ಒತ್ತಿದ್ರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಡೈಲಿ ವ್ಲಾಗ್ಸ್ ಏನಿದೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ನಾಳೆ ಇನ್ನೊಂದು ಡೈಲಿ ವ್ಲಾಗ್ಸ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದು ನಿಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ ಬಾಯ್ ಬಾಯ್.